ನಾಯಕತ್ವ ವಿಚಾರ ಬದಲಾವಣೆ ವಿಚಾರವನ್ನು ಕೂಡ ಈಗ ಮತ್ತೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ಯಡಿಯೂರಪ್ಪನವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಕೇಂದ್ರದ ನಾಯಕರು ನಡ್ಡಾಜಿಯವರು, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವರು ನಮ್ಮೆಲ್ಲರ ದೃಷ್ಟಿಯಿಂದ ಅವರೇ ಇನ್ನೂ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರಬೇಕು. ಫ್ಲಡ್ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಅಷ್ಟು ವಯಸ್ಸಾಗಿದ್ದರೂ ಕೂಡ ಯುವಕರ ನಾಚಿಸುವಂಥ ರೀತಿಯಲ್ಲಿ ಓಡಾಡಿದ್ದಾರೆ. ಆ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮನೇಲಿ ಕೂತಾಗೂ ಕೂಡ ಯಡಿಯೂರಪ್ಪನವರು ಬೀದಿ ಬೀದಿ ಸುತ್ತಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದರಿಂದ ಏನೂ ತಪ್ಪಿಲ್ಲದೆ, ಯಡಿಯೂರಪ್ಪನವ್ರದ್ದ ಯಾವುದೇ ತಪ್ಪಿಲ್ಲದೆ ತೆಗೆಯುವಂಥದ್ದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ನಾನು ಮೊನ್ನೆನೂ ಕೂಡ ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದೀನಿ. 4-5 ನಾಯಕರು, ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಸಂತೋಷ್ ಅವ್ರು ಭೇಟಿ ಮಾಡಿದ್ದೀನಿ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ನಮ್ಮ ಇನ್ಚಾರ್ಜ್ ಅವರು ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ನಮ್ಮ ರೈಲ್ವೆ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ. ಎಲ್ಲೂ ಕೂಡ ಈ ನಾಯಕತ್ವದ ಬದಲಾವಣೆ ಬಗ್ಗೆ ಎಲ್ಲೂ ಕೂಡ ಪ್ರಶ್ನೆ ಉದ್ಭವ ಆಗಿಲ್ಲ. ಇದು ಕರ್ನಾಟಕದಲ್ಲೇ ಗಿರಿಗಿಟ್ಲೆ ಹೊಡಿತಾ ಇದೆ, ಕರ್ನಾಟಕದಲ್ಲಿ ಮಾತ್ರ ಇದು ಸುದ್ದಿ ಆಗಿರೋದು, ಡೆಲ್ಲಿಯಲ್ಲಿ ಯಾವುದೇ ರೀತಿ ಸುದ್ದಿ ಇಲ್ಲ. ಅದಕ್ಕೆ ಯಡಿಯೂರಪ್ಪನವರು ಇನ್ನೂ 2.5 ವರ್ಷಗಳ ಕಾಲ ಮುಂದುವರಿಲಿ. ಮಾಧ್ಯಮದಲ್ಲಿ ಅದನ್ನು ಭಾಳ ಪ್ರಮುಖವಾಗಿ ಬರ್ತಾ ಇದೆ. ಆದರೆ ಕೇಂದ್ರದ ನಾಯಕರ ತೀರ್ಮಾನ ಅಂತಿಮ, ಈ ಕೇಂದ್ರ ನಾಯಕರು ಏನು ತೀರ್ಮಾನ ತಂತಾರೋ ಅದೇ ಅಂತಿಮ. ಅದರಿಂದ ಕೇಂದ್ರ ನಾಯಕರು ಆ ಥರದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ.